ಮೀನ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮ ಸ್ವಂತ ರಾಶಿಯಲ್ಲಿ ಉಳಿಯುತ್ತಾನೆ ಮತ್ತು ಎಲ್ಲಾ ಸಮಸ್ಯೆಗಳಿಂದ ನಿಮ್ಮನ್ನ ರಕ್ಷಿಸುತ್ತಾನೆ. ಆದರೂ 2023 ವರ್ಷವು ಮೀನರಾಶಿಯವರಿಗೆ ಸಮಾನ ಭಾಗಗಳ ಏರಿಳಿತಗಳಿದೆ. ಇದು ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ ಮತ್ತು ಅನೇಕ ಮಹತ್ವದ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಜ್ಞಾನವನ್ನು ಬಳಸುತ್ತೀರಿ. ಅದು ನಿಮ್ಮ ವೃತ್ತಿಯಾಗಿರಲಿ, ನಿಮ್ಮ ವೈಯಕ್ತಿಕ ಜೀವನವಾಗಿರಲಿ, ಮಕ್ಕಳನ್ನು ಒಳಗೊಂಡ ಯಾವುದಾದರೂ ಆಗಿರಲಿ ಅಥವಾ ವಿಧಿಯ ಕೈವಾಡವಿರಲಿ, ಈ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಜನವರಿ 17 ಶನಿಯು ನಿಮ್ಮ 11 ಮನೆಗೆ ಪ್ರವೇಶಿಸುತ್ತಾನೆ. ಈ ಸಮಯದಲ್ಲಿ ಪಾದದ ಗಾಯಗಳು, ಕಾಲು ನೋವು, ಕಣ್ಣು ನೋವು ಮತ್ತು ಅತಿಯಾದ ನಿದ್ರೆ, ಇದು ಅನಿರೀಕ್ಷಿತ ವೆಚ್ಚಗಳು ಮತ್ತು ದೈಹಿಕ ಸಮಸ್ಯೆಗಳು ಆಗಬಹುದು. ಎಚ್ಚರಿಕೆಯಿಂದ ವ್ಯಾಯಾಮ ಮಾಡುವುದು ಉತ್ತಮವಾಗಿರುತ್ತದೆ. ರಾಶಿ ಚಕ್ರದ ಅಧಿಪತಿಯಾದ ಗುರು 2 ಏಪ್ರಿಲ್ 2 ಮನೆಗೆ ಪ್ರವೇಶಿಸಿ ರಾಹು ಜೊತೆ ಸೇರುತ್ತಾನೆ. ಮೇ ಮತ್ತು ಆಗಸ್ಟ್ ನಡುವೆ ನೀವು ವಿಶೇಷವಾಗಿ ಗುರು ಚಾಂಡಾಲ ದೋಷದ ಪರಿಣಾಮಗಳನ್ನು ಅನುಭವಿಸುವಿರಿ. ಇದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು. ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನತೆ ಮತ್ತು ಕೌಟುಂಬಿಕ ವಿವಾದಗಳಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು. ಇದಕ್ಕಾಗಿ ಪೂರ್ವಿಕರ ವ್ಯವಹಾರ ನಡೆಸುತ್ತಿದ್ದರೆ ಜಾಣತನದಿಂದ ವರ್ತಿಸಬೇಕು. ಆದ್ದರಿಂದ ಈ ಸಮಯದಲ್ಲಿ ತೊಂದರೆಯೂ ಆಗಬಹುದು. ರಾಹು 30 ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ಮತ್ತು ಗುರು ಮಹಾರಾಜನನ್ನು 2 ಮನೆಯಲ್ಲಿ ಏಕಾಂಗಿಯಾಗಿ ಬಿಟ್ಟಾಗ ಆರ್ಥಿಕ ಪ್ರಗತಿ, ಕೌಟುಂಬಿಕ ಸಮಸ್ಯೆಗಳಿಗೆ ಅಂತ್ಯ, ಸಮಾಧಾನ ಭಾವನೆ. ಆರ್ಥಿಕ ಪ್ರಗತಿ, ಕೌಟುಂಬಿಕ ಸಮಸ್ಯೆಗಳಿಗೆ ಅಂತ್ಯ, ಸಮಾಧಾನದ ಭಾವನೆ ಮತ್ತು ಆರೋಗ್ಯ ಸಮಸ್ಯೆಗಳಲ್ಲಿ ಇಳಿಕೆ ಕಂಡು ಬರುತ್ತದೆ. ಮೀನರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ನೀವು ಬೃಹಸ್ಪತಿ ದೇವರ ಬೀಜ ಮಂತ್ರವನ್ನು ಪಠಿಸಬಹುದು. ಗುರುವಾರದಂದು ಸಿಹಿ ಹಳದಿ ಅನ್ನವನ್ನು ಮಾಡಿ ದೇವರಿಗೆ ಅರ್ಪಿಸಿ ನಂತರ ಆ ಪ್ರಸಾದವನ್ನು ಸೇವಿಸಿ. ಗುರುವಾರದಂದು ಶ್ರೀರಾಮನನ್ನು ಸ್ತುತಿಸುವುದರಿಂದ ಪ್ರಯೋಜನವಾಗುತ್ತದೆ. ಪ್ರತಿ ಗುರುವಾರ ಪೀಪಲ್ ಮರವನ್ನು ಮುಟ್ಟದೆ ನೀರು ಅರ್ಪಿಸಿ ಮತ್ತು ಬಾಳೆ ಮರಕ್ಕೆ ನೀರನ್ನು ಅರ್ಪಿಸಿ. ನಿಮ್ಮ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗುತ್ತಿದ್ದರೆ ಗುರುವಾರ ಬ್ರಾಹ್ಮಣರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಹಾರ ನೀಡಿ ಮತ್ತು ದಾನ ನೀಡಿ. ನೀವು ಯಾವುದೇ ನಿರ್ದಿಷ್ಟ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಗುರುವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು 11 ಬಾರಿ ಪಠಿಸಿ.